ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಹ್ಯುಂಡೈ ಕಂಪನಿಯು ತನ್ನ ವೆನ್ಯೂ ಕಾರನ್ನು ಐಎಂಟಿ ಗೇರ್ ಬಾಕ್ಸ್ನೊಂದಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಹೊಸ ಹ್ಯುಂಡೈ ವೆನ್ಯೂ ಕಾರನ್ನು ಎಸ್ಎಕ್ಸ್ ಹಾಗೂ ಎಸ್ಎಕ್ಸ್ಒ ಮಾದರಿಗಳಲ್ಲಿ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನೊಂದಿಗೆ ಮಾರಾಟ ಮಾಡಲಾಗುವುದು. ಇದರ ಜೊತೆಗೆ ಹ್ಯುಂಡೈ ವೆನ್ಯೂ ಕಾರನ್ನು ಸ್ಪೋರ್ಟ್ ಮಾದರಿಯಲ್ಲಿಯೂ ಬಿಡುಗಡೆಗೊಳಿಸಲಾಗಿದೆ. ಎಸ್ಎಕ್ಸ್ ಮಾದರಿಯ ಬೆಲೆ ಎಕ್ಸ್ಶೋರೂಮ್ ದರದಂತೆ 9,99,000 ರೂಪಾಯಿಗಳಾದರೆ, ಎಸ್ಎಕ್ಸ್ಒ ಮಾದರಿಯ ಬೆಲೆ ಎಕ್ಸ್ಶೋರೂಮ್ ದರದಂತೆ 11,08,000 ರೂಪಾಯಿಗಳಾಗಿದೆ. ಹೊಸ ಹ್ಯುಂಡೈ ವೆನ್ಯೂ ಐಎಂಟಿ ಕಾರಿನಲ್ಲಿ 1.0 ಲೀಟರಿನ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 120 BHP ಪವರ್ ಹಾಗೂ 170 NM ಟಾರ್ ಉತ್ಪಾದಿಸುತ್ತದೆ. ಇದರ ಜೊತೆಗೆ ಕಂಪನಿಯು ಹ್ಯುಂಡೈ ವೆನ್ಯೂದ ಸ್ಪೋರ್ಟ್ ಮಾದರಿಯನ್ನು ಸಹ ಬಿಡುಗಡೆಗೊಳಿಸಿದೆ. ಹ್ಯುಂಡೈ ವೆನ್ಯೂ ಸ್ಪೋರ್ಟ್ ಕಾರನ್ನು ಪೆಟ್ರೋಲ್ ಹಾಗೂ ಡೀಸೆಲ್ ಇಂಜಿನ್ ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುವುದು. ಪೆಟ್ರೋಲ್ ಮಾದರಿಯ ಬೆಲೆ ಎಕ್ಸ್ಶೋರೂಮ್ ದರದಂತೆ 10,20,000 ರೂಪಾಯಿಗಳಾದರೆ, ಡೀಸೆಲ್ ಮಾದರಿಯ ಬೆಲೆ ಎಕ್ಸ್ಶೋರೂಮ್ ದರದಂತೆ 11,52,000 ರೂಪಾಯಿಗಳಾಗಿದೆ. ವೆನ್ಯೂ ಸ್ಪೋರ್ಟ್ ಕಾರನ್ನು ಎಸ್ಎಕ್ಸ್, ಎಸ್ಎಕ್ಸ್ಒ ಹಾಗೂ ಎಸ್ಎಕ್ಸ್ ಪ್ಲಸ್ ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಪೆಟ್ರೋಲ್ ಮಾದರಿಯಲ್ಲಿ 1.0 ಲೀಟರಿನ ಟರ್ಬೋ ಇಂಜಿನ್ ಅಳವಡಿಸಲಾಗಿದೆ. ಟಾಪ್ ಎಂಡ್ ಮಾದರಿಯಾದ ಎಸ್ಎಕ್ಸ್ ಪ್ಲಸ್ನಲ್ಲಿ ಹೊಸ ಪ್ಯಾಡಲ್ ಶಿಫ್ಟರ್ನೊಂದಿಗೆ 7 ಸ್ಪೀಡಿನ ಡಿಸಿಟಿ ಗೇರ್ ಬಾಕ್ಸ್ ಅಳವಡಿಸಲಾಗಿದೆ. ಹೊಸ ಎಸ್ಎಂಟಿ ಗೇರ್ ಬಾಕ್ಸ್ ಅನ್ನು ಎಸ್ಎಕ್ಸ್, ಎಸ್ಎಕ್ಸ್ಒ ಮಾದರಿಗಳಲ್ಲಿ ಅಳವಡಿಸಲಾಗಿದೆ. ಡೀಸೆಲ್ ಇಂಜಿನ್ ಅನ್ನು 6 ಸ್ಪೀಡಿನ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಹೊಂದಿರುವ ಎಸ್ಎಕ್ಸ್ ಹಾಗೂ ಎಸ್ಎಕ್ಸ್ಒ ಮಾದರಿಗಳಲ್ಲಿ ಅಳವಡಿಸಲಾಗಿದೆ. 1.5 ಲೀಟರಿನ ಈ ಡೀಸೆಲ್ ಇಂಜಿನ್ 98.4 BHP ಪವರ್ ಹಾಗೂ 240 NM ಟಾರ್ಕ್ ಉತ್ಪಾದಿಸುತ್ತದೆ. ಹ್ಯುಂಡೈನ ಹೊಸ ವೆನ್ಯೂ ಸ್ಪೋರ್ಟ್ಸ್ ಕಾರು ಗ್ರಿಲ್, ವೀಲಾರ್ಕ್, ರೂಫ್ ರೇಲ್, ಸ್ಪೋರ್ಟ್ಸ್ ಬ್ಯಾಜ್, ರೆಡ್ ಬ್ರೇಕ್ ಕ್ಯಾಲಿಪರ್, ಹೊಸ ಗ್ರೇ ಬಂಪರ್ ಗಾರ್ನಿಷ್ಗಳನ್ನು ಹೊಂದಿದೆ. ಇದರ ಜೊತೆಗೆ ಹ್ಯುಂಡೈ ಕಂಪನಿಯು ಹೊಸ ಡ್ಯುಯಲ್ ಟೋನ್ ಟೈಟಾನ್ ಗ್ರೇ ಫ್ಯಾಂಟಮ್ ಬ್ಲ್ಯಾಕ್ ರೂಪ್ಗಳನ್ನು ನೀಡಿದೆ. ಐಎಂಟಿ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಆಗಿದ್ದು, ಡ್ರೈವರ್ ಕ್ಲಚ್ ಬದಲಿಸುವ ಅಗತ್ಯವಿಲ್ಲದ ರೀತಿಯಲ್ಲಿ ಇದನ್ನು ಮಾಡಿಫೈಗೊಳಿಸಲಾಗಿದೆ. ಈ ಟೆಕ್ನಾಲಜಿಯು ಗೇರ್ ಲಿವರ್ನೊಂದಿಗೆ ಇಂಟೆನ್ಸಿಟಿ ಸೆನ್ಸಾರ್ ಬಳಸುತ್ತದೆ ಎಂದು ಕಂಪನಿ ಹೇಳಿಕೊಂಡಿದೆ. ಇದರಿಂದಾಗಿ ನಗರದ ಟ್ರಾಫಿಕ್ ಜಾಮ್ ಟೈಮಿನಲ್ಲಿ ವಾಹನ ಚಾಲನೆ ಮಾಡುವಾಗ ಮೈಲೇಜ್ ಹಾಗೂ ಪರ್ಫಾರ್ಮೆನ್ಸ್ಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹ್ಯುಂಡೈ ಕಂಪನಿ ಹೇಳಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.